ನೋಡಿ, ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ. ಯಾವಾಗಲೂ ಮುಖ್ಯಮಂತ್ರಿಗಳಿಗೆ ಇರುವಂತ ಅಧಿಕಾರ. ನಾನು ಇದ್ದು ಮುಖ್ಯಮಂತ್ರಿ ಬರೇ 10 ತಿಂಗಳು. ಯಡಿಯೂರಪ್ಪನವರು 4-5 ವರ್ಷ ಮುಖ್ಯಮಂತ್ರಿ ಇದ್ದರು. ಬೊಮ್ಮಾಯಿ ಅವರು 2-2.5 ವರ್ಷ ಮುಖ್ಯಮಂತ್ರಿ ಇದ್ದರು. ಸದಾನಗೌಡರು ಇದ್ದರು. ನಾನು ಇದ್ದು ಬರೇ 10 ತಿಂಗಳ ಮುಖ್ಯಮಂತ್ರಿ. 10 ತಿಂಗಳು ಇದ್ದಂತ ಸಂದರ್ಭದಲ್ಲಿ ಏನೇನು ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾವೆ. ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದ್ದಾವೆ. ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಇವರು ಇವರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಮಾಡ್ತಾರಲ್ಲ, ಇವ್ರದ್ದೇನು ಪಾತ್ರ? ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು, ಎಷ್ಟು ಕೇಸ್ ವಿಡ್ರಾ ಮಾಡಿದ್ರು? ಅವತ್ತು ಏನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು, ಅದನ್ನೇನು ಮಾಡಬೇಕು, ಯಾಕೆ ವಿಡ್ರಾ ಮಾಡಬಾರ್ದು, ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದ್ರು ಅವ್ರಿಗೆ? ಅವತ್ತು ಯಾರಿಗೂ ನೆನಪಾಗಲಿಲ್ಲ. ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ 5 ವರ್ಷ, ಯಾಕೆ ನೆನಪಾಗಲಿಲ್ಲ ಅವಾಗ? ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ಒಂದು ಈ ಲೋಕಸಭಾ ಎಲೆಕ್ಷನ್ ಬರ್ತದೆ. ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತಗೊಳಿಸೋದಾಗಿ ಇವೆಲ್ಲ ಪ್ರಯತ್ನ ನಡೀತದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವರದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಇಲೆಕ್ಷನ್ ಉಪಯೋಗ ತಗೊಳ್ಳೋ ಸಲುವಾಗಿ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಡೆಫಿನೆಟ್ ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದೆ. ನಿಮಗೇನಾದ್ರೂ ಪ್ರಾಮಾಣಿಕ ಇದ್ದ ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾದ್ರೆ ಕೇಸ್ ವಿಡ್ರಾ ಮಾಡೋಕೆ ನಿಮ್ದು ಏನ್ ಪ್ರಯತ್ನ ಇದೆ? ಅದನ್ನೇನೂ ಹೇಳುವುದಿಲ್ಲ. ಈಗ ಆಯ್ತುಪ್ಪ ಹೋಗಿ, ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ. ಇವತ್ತು ಯಾವುದೋ ಹೋಮ್ ಮಿನಿಸ್ಟರ್ ಮುಂದೆ ಫೈಲ್ ಆಗಿರಲಿ ಅಥವಾ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇಲ್ಲ, ಅವ್ರು ಸಹಿ ಮಾಡಿದ್ರೆ ಇಮಿಡಿಯೇಟ್ ಬಿಡುಗಡೆ ಆಗ್ತಾರಂತೇಳಿ ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಮಾಡೋಕೋ, ಏನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ನೀವು? ಯಾಕೆ ಲೋಕಸಭಾ ಎಲೆಕ್ಷನ್ ಮಾಡಿದ್ರೆ ಅದು ಬೀದಿಗಿದ್ದು ಹೋರಾಟ ಮಾಡೋದು, ಅದ್ರ ಬದಲಿ ವಕೀಲರ ಮುಖಾಂತರ. ಇವತ್ತು ತುಷಾರ್ ಗಿರ್ನಾಥ್ ಅವರು ಮೇಲೆ ಅಟಾರ್ನಿ ಜನರಲ್ ಇದ್ದಾರೆ, ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ. ಯಾರು? ತುಷಾರ್ ಮೆಹ್ತಾ. ಬಹುಶಃ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಡ್ಬಂದು ಅಡ್ವಿಮೆಂಟ್ ಮಾಡಿಸಲಿಲ್ಲ. ಈಗ ಬೆಂಗಳೂರು ಹೈಕೋರ್ಟ್ಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ. ಹಾಗಾದರೆ ಕರಸೇವಕರ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ, ಆ ತುಷಾರ್ ಮೆಹ್ತಾ ಅವ್ರನ್ನ ಕರೆಸಿ ಒಂದು ಅರ್ಗ್ಯುಮೆಂಟ್ ಮಾಡಿಸಿದ್ರೆ ಬೇಲ್ ಸಿಗ್ತದೆ ನಾಳೆ. ಅದು ಪ್ರಯತ್ನ ಇಲ್ಲ ನಿಮ್ದು. ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡಬೇಕಲ್ಲ, ಇದು ಆರ್ಡರ್, ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು. ನೋಡಿ, ನಾನು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀನಿ. ಯಾವಾಗಲೂ ಮುಖ್ಯಮಂತ್ರಿಗಳಿಗೆ ಇರುವಂತ ಅಧಿಕಾರ. ನಾ ಇದ್ದು ಮುಖ್ಯಮಂತ್ರಿ ಬರೇ 10 ತಿಂಗಳು. ಯಡಿಯೂರಪ್ಪನವರು 4-5 ವರ್ಷ ಮುಖ್ಯಮಂತ್ರಿ ಇದ್ರು. ಬೊಮ್ಮಾಯಿ ಅವರು 2-2.5 ವರ್ಷ ಮುಖ್ಯಮಂತ್ರಿ ಇದ್ರು. ಸದಾನಗೌಡರು ಇದ್ದರು. ನಾನು ಇದ್ದು ಬರೇ 10 ತಿಂಗಳ ಮುಖ್ಯಮಂತ್ರಿ. 10 ತಿಂಗಳು ಇದ್ದಂತ ಸಂದರ್ಭದಲ್ಲಿ ಏನೇನು ಮಾಡಿದೆ ಎಲ್ಲ ರೆಕಾರ್ಡ್ ಇದ್ದಾವೆ. ಯಾವ್ಯಾವ ಕೇಸ್ಗಳು ವಿಡ್ರಾ ಮಾಡಿದ್ದು ಮತ್ತೊಂದು ಎಲ್ಲವೂ ಆಗಿದ್ದಾವೆ. ನನ್ನ ಟೈಮ್ನಲ್ಲಿ ಏನು ಪ್ರಯತ್ನ ಮಾಡಬೇಕು ನಾನು ಮಾಡಿದ್ದೇನೆ. ಆದರೆ ಇವರು ಇವರ ಕರಸೇವಕರ ಬಗ್ಗೆ ಇಷ್ಟೆಲ್ಲ ಅನುಕಂಪ ಹೋರಾಟ ಮಾಡ್ತಾರಲ್ಲ, ಇವ್ರದ್ದೇನು ಪಾತ್ರ? ಇವತ್ತು ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ರು, ಎಷ್ಟು ಕೇಸ್ ವಿಡ್ರಾ ಮಾಡಿದ್ರು? ಅವತ್ತು ಏನಾರು ಬಂದು ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಇಲ್ಲಿ ಕರಸೇವಕರದ್ದು ಎಷ್ಟು ಕೇಸ್ ಅದಾವು, ಅದನ್ನೇನು ಮಾಡಬೇಕು, ಯಾಕೆ ವಿಡ್ರಾ ಮಾಡಬಾರ್ದು, ಈ ಪ್ರಪೋಸಲ್ ಕಳಿಸ್ರಿ ಅಂತ ಯಾವಾಗಾದ್ರೂ ಹೇಳಿದ್ರು ಅವ್ರಿಗೆ? ಅವತ್ತು ಯಾರಿಗೂ ನೆನಪಾಗಲಿಲ್ಲ. ಇವ್ರಿಗೆಲ್ಲರಿಗೂ ಹೋಮ್ ಮಿನಿಸ್ಟರ್ ಇದ್ರು ಅವರೇ 5 ವರ್ಷ, ಯಾಕೆ ನೆನಪಾಗಲಿಲ್ಲ ಅವಾಗ? ಅದಕ್ಕಾಗಿ ನಾನು ಹೇಳ್ತೀನಿ, ಈ ರೀತಿ ಒಂದು ಈ ಲೋಕಸಭಾ ಎಲೆಕ್ಷನ್ ಬರ್ತದೆ. ಲೋಕಸಭಾ ಎಲೆಕ್ಷನ್ ಬಂದ ಮೇಲೆ ಅದರದ್ದು ಒಂದು ಅಡ್ವಾಂಟೇಜ್ ತಗೊಳಿಸೋದಾಗಿ ಇವೆಲ್ಲ ಪ್ರಯತ್ನ ನಡೀತದೆ. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡಿಕೊಂಡೆ ಇವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಲೋಕಸಭಾ ಎಲೆಕ್ಷನ್ ಗೆಲ್ಲೋದು ಅಷ್ಟೇ. ಅದರ ಸಲುವಾಗಿ ಇದೆಲ್ಲ ಮಾಡೋದು. ಇದರ ಹಿಂದೆ ಪ್ರಹ್ಲಾದ್ ಜೋಶಿ ಅವರದು ಕೈವಾಡಿದೆ ಅಂತ ಹೇಳ್ತೇನೆ ನಾನು. ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅಂದ್ರೆ ಇಲೆಕ್ಷನ್ ಉಪಯೋಗ ತಗೊಳ್ಳೋ ಸಲುವಾಗಿ ಇದು ನಡೀತಾ ಇದೆ ಹೊರತು ಬೇರೆ ಏನೂ ಇಲ್ಲ ಅಂತ ನಾನು ಹೇಳ್ತೇನೆ. ಡೆಫಿನೆಟ್ ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಇವೆಲ್ಲ ನಡೀತಾ ಇದೆ. ನಿಮಗೇನಾದ್ರೂ ಪ್ರಾಮಾಣಿಕ ಇದ್ದ ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಹಾಗಾದ್ರೆ ಕೇಸ್ ವಿಡ್ರಾ ಮಾಡೋಕೆ ನಿಮ್ದು ಏನು ಪ್ರಯತ್ನ ಇದೆ? ಅದನ್ನೇನೂ ಹೇಳುವುದಿಲ್ಲ. ಈಗ ಆಯ್ತುಪ್ಪ ಹೋಗಿ, ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ. ಇವತ್ತು ಯಾವುದೋ ಹೋಮ್ ಮಿನಿಸ್ಟರ್ ಮುಂದೆ ಫೈಲ್ ಆಗಿರಲಿ ಅಥವಾ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇಲ್ಲ, ಅವ್ರು ಸಹಿ ಮಾಡಿದ್ರೆ ಇಮಿಡಿಯೇಟ್ ಬಿಡುಗಡೆ ಆಗ್ತಾರಂತೇಳಿ. ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಮಾಡೋಕೋ, ಏನು ಬೀದಿಗಿಳಿದು ಹೋರಾಟ ಮಾಡ್ತೀರಿ ನೀವು? ಯಾಕೆ ಲೋಕಸಭಾ ಎಲೆಕ್ಷನ್ ಮಾಡಿದ್ರೆ ಅದು ಬೀದಿಗಿದ್ದು ಹೋರಾಟ ಮಾಡೋದು, ಅದ್ರ ಬದಲಿ ವಕೀಲರ ಮುಖಾಂತರ. ಇವತ್ತು ತುಷಾರ್ ಗಿರ್ನಾಥ್ ಅವರು ಮೇಲೆ ಅಟಾರ್ನಿ ಜನರಲ್ ಇದ್ದಾರೆ, ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ.
ಯಾರು ತುಷಾರ್ ಮೆಹ್ತಾ. ಬಹುಶಃ ತುಷಾರ್ ಮೆಹ್ತಾ ಅವ್ರು ಕರ್ಕೊಂಡ್ಬಂದು ಅಗ್ರಿಮೆಂಟ್ ಮಾಡಿಸಲಿಲ್ಲ. ಈಗ ಬೆಂಗಳೂರು ಹೈಕೋರ್ಟ್ಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಅವರು ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ. ಹಾಗಾದರೆ ಕರಸೇವಕರ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ, ಆ ತುಷಾರ್ ಮೆಹ್ತಾ ಅವ್ರನ್ನ ಕರೆಸಿ ಒಂದು ಅರ್ಗ್ಯುಮೆಂಟ್ ಮಾಡಿಸಿದ್ರೆ ಬೇಲ್ ಸಿಗ್ತದೆ ನಾಳೆ. ಅದು ಪ್ರಯತ್ನ ಇಲ್ಲ ನಿಮ್ಮದು. ಕೋರ್ಟ್ನ ಮ್ಯಾಜಿಸ್ಟ್ರೇಟ್ ಮಾಡಬೇಕಲ್ಲ, ಇದು ಆರ್ಡರ್, ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.